ಪೌರ ಕಾರ್ಮಿಕರಿಗೂ ಮನರಂಜನೆ ಬೇಕು ಅವರಿಗೂ ಕೆಲಸ ಮಾಡಿಯೇ ದೇಹ ಜಡವಾಗಿರುತ್ತೆ ಅಂತ ಕಮಿಷನರ್ ಹನುಮಂತಗೌಡ ತಿಳಿಸಿದರು ಮಾದನಾಯಕನಹಳ್ಳಿ ನಗರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ನಡೆದ ಕ್ರೀಡಾಕೂಟವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಪೌರ ಕಾರ್ಮಿಕರು ಇಡೀ ನಗರವನ್ನ ಸ್ವಚ್ಛಗೊಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸಬೇಕೆಂದು ಸರ್ಕಾರ ಸುತ್ತೋಲೆ ಕಳಿಸಿದೆ ಅದರ ಆದೇಶದಂತೆ ಅವರಿಗೆ ಕ್ರೀಡಾ ಸ್ಪರ್ಧೆ ನಡೆಸಿ ಅವರಿಗೂ ಒಂದು ಗೌರವ ಕೊಡುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ವರ್ಷಪೂರ್ತಿ ಕೆಲಸದಲ್ಲಿ ತೊಡಗಿರುವ ಅವರಿಗೆ ಈ ಒಂದು ದಿನ ಕ್ರಿಯಾಶೀಲರಾಗಿ ಇರಲಿ ಎನ್ನುವ ಉದ್ದೇಶದಿಂದ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ ಎಲ್ಲ ಪೌರ ಕಾರ್ಮಿಕರು ಇದರಲ್ಲಿ ಉತ್ಸಾಹಿಕರಾಗಿ ಭಾಗವಹಿಸಿದ್ದಾರೆ ಇದೇ 23ನೇ ತಾರೀಕಿನಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಇದ್ದೇವೆ ಅಂತ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆಯ ಎಲ್ಲ ಅಧಿಕಾರಿಗಳು ಪೌರ ಕಾರ್ಮಿಕರು ಪಾಲ್ಗೊಂಡಿದ್ದರು ಸೆಪ್ಟೆಂಬರ್ 23ನೇ ತಾರೀಕು ಮಾಡಬೇಕು ಅಂತ ಅದಕ್ಕೆ ಒಂದು ದಿನನ ನಿಗದಿಗೊಳಿಸಿ ಪೌರ ಕಾರ್ಮಿಕರ ದಿನಾಚರಣೆ ದಿನ ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡಿ ಅವತ್ತು ಅವರಿಗೆಲ್ಲರಿಗೂ ರಜಾ ಕೊಡುವಂತ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಅದಕ್ಕೂ ಮುಂಚೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗೂ ವರ್ಷ ಪೂರ್ತಿ ಅವರು ಎಲ್ಲ ಕೆಲಸದಲ್ಲಿ ತೊಡಗಿರ್ತಾರೆ ಅವರಿಗೆ ಒಂದು ದಿನ ಬರಲಿಲ್ಲ ಅಂತಂದ್ರೂ ದಿನ ಬರಲಿಲ್ಲ ಅಂತಾರೆ ಹೊರತು ಅಶಿಷ್ಟ ಅವರ ಕಷ್ಟ ಸುಖ ಅವರು ಏನು ಮಾಡ್ತಿದ್ದಾರೆ ಅವರು ಏನು ಕಾರ್ಯಕ್ರಮಗಳು ಅನ್ನೋದ್ರ ಬಗ್ಗೆ ಯಾರು ಸಹ ಅವರ ಬಗ್ಗೆ ಯಾವುದೇ ಆದಂತ ಒಂದು ಕನಿಕರ ಕೂಡ ವ್ಯಕ್ತಪಡಿಸುವಂತ ಜನ ಇದ್ದಾರೆ ನಮ್ಮಲ್ಲಿ ಎಷ್ಟೋ ಕಡೆ ಓದೆ ನೀರು ಕೂಡ ಕೊಡಲ್ಲ ಅವರಿಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಂಥವರಿಗೆ ಕೊನೆ ಪಕ್ಷ ವರ್ಷದಲ್ಲಿ ಒಂದು ಎರಡು ದಿವಸ ಅವರಿಗೆ ಈ ಒಂದು ಏನು ಈ ಆಟೋಟ ಸ್ಪರ್ಧೆಗಳನ್ನು ಮಾಡ್ತಾ ಅವರ ಮೈಯಲ್ಲಿರೋಂಥ ಜಡನ ಬಿಡಿಸುವಂಥ ಒಂದು ಇದೊಂದು ಅವರಿಗೆ ಒಂದು ಏನು ಉತ್ತೇಜನ ನೀಡಿ ಅವರಿಗೆ ಒಂದು ಕ್ರಿಯಾಶೀಲರಾಗಲಿ ಅನ್ನೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಈ ಎರಡು ದಿವಸ ಅವರಿಗೆ ಒಂದು ಈ ಆಟಗಳನ್ನು ಇಟ್ಕೊಂಡಿದ್ದೀವಿ